ಈಶ್ವರಮ್ಮ ಪಾಟೀಲ್ ಬೀದರ್. ಈ ಮಾಸ್ಟರ್ ಮೈಂಡ್ ಟ್ರೈನಿಂಗ್ನ ತಗೋತಾ ಇದ್ದೀವಿ 3 ತಿಂಗಳಿಂದ. ಈ ಮಾಸ್ಟರ್ ಮೈಂಡ್ ಟ್ರೈನಿಂಗ್ನಲ್ಲಿ ಏನಿದೆ ಅಂದರೆ, ಏನು ಇಲ್ಲ ಅಂತ ಹೇಳಕ್ಕೆ ಬರಂಗಿಲ್ಲ. ಪ್ರತಿಯೊಂದು ಒಂಥರ ಏನು ಇದೆ ಅಂದರೆ, ಒಂಥರ ರಾಮಬಾಣ ಇದ್ದಂಗೆ ಇದೆ. ರಾಮಬಾಣ ಅಂದರೆ ಔಷಧಿ ಒಂದೇ ಇರುತ್ತೆ, ಆದರೆ ಎಲ್ಲ ರೋಗಗಳಿಗೆ ನಿವಾರಣೆ ಮಾಡುವಂಥ ಒಂದು ಅದ್ಭುತ ಶಕ್ತಿ ಇದರಲ್ಲಿ. ಆಮೇಲೆ ಮಂಡಿ ಮಾಸಿದರೆ, ತಲೆ ಮಾಸಿದರೆ ಏನೋ ಶಾಂಪೂಲಿನ ತೊಳಿಬೋದು, ಶರೀರ ಸಾಬೂನಿನ ತೊಳಿಬೋದು. ಮನವನ್ನು ಮಾಸಿದರೆ ಮನದಲ್ಲಿ ಅನೇಕ ಕಲ್ಮಶಗಳನ್ನು ತುಂಬಿಕೊಂಡಿರ್ತೀವಿ, ಅದನ್ನು ತೊಳಿಬೇಕಾದ್ರೆ ಅಷ್ಟು ಸಹಜ ಇಲ್ಲ. ಆದರೆ ಈ ಮಾಸ್ಟರ್ ಮೈಂಡ್ನಲ್ಲಿ ಇಂಥದೊಂದು ಅದ್ಭುತ ಶಕ್ತಿ ಇದೆ. ಆದರೆ ಇದು ಇವೆಲ್ಲ ಕೇಳಿದ್ರೆ, ಇವೆಲ್ಲ ಸ್ಟೇಷನ್ಗಳನ್ನು ತೊಗೊಂಡಿದ್ರೆ ನಾವು ಏನು ಬೇಕಾದರೂ ನಾ ಮಾಡಬಲ್ಲೇ ಅನ್ನೋವಂಥ ಒಂದು ಅದ್ಭುತ ಶಕ್ತಿ ಇದರಲ್ಲಿದೆ ಅಂತ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮಗೆ ಪ್ರತಿಯೊಂದು ನಮ್ಮ ಬದುಕಿನಲ್ಲಿ ಬರುವಂಥ ಪ್ರತಿಯೊಂದು ಸಮಸ್ಯೆಗಳಿಗೂ ಇದರಲ್ಲಿ ಏನಿದೆ, ಸಮಾಧಾನ ಇದೆ, ಸಮಸ್ಯೆಗೆ ಪರಿಹಾರ ಕೂಡ ಇದೆ ಅಂತ ಹೇಳ್ತೀನಿ. ನಾನು ನನ್ನ ಬದುಕಿನಲ್ಲಿ ಈ ಮಾಸ್ಟರ್ ಮೈಂಡ್ ಟ್ರೈನಿಂಗ್ನಲ್ಲಿ ಬಂದ ಮೇಲೆ ಒಂದೆರಡು ಭಾಳ ಭಯಂಕರವಾಗಿರುವಂಥ ಸಮಸ್ಯೆಗಳಿಂದ ಹೊರಗೆ ಬಂದಿದ್ದು ಕೂಡ ಇದರಿಂದನೇ, ಮಾಸ್ಟರ್ ಮೈಂಡ್ಲಿಂದನೇ ನಾನು ಹೊರಗೆ ಬಂದಿದ್ದೀನಿ. ಆಮೇಲೆ ನಮಗೆ ಇನ್ನೊಂದು ಏನಂದರೆ, ಹಿತ್ತಲ ಮದ್ದು ಮದ್ದಲ್ಲ ಅಂತ ಅಂತಾರೆ. ಯಾಕಂದರೆ ನಾವು ಬೀದರ್ನಲ್ಲೇ ಇದ್ದೇವೆ, ಆದರೆ ನಮ್ಮ ಶ್ರೀದೇವಿ ಅಕ್ಕ ಅವರ ಪ್ರಭಾವ, ಅವ್ರು ಮಾಡಿರುವಂಥ ಇಂಥ ಒಂದು ದೊಡ್ಡ ಸಾಧನೆ ನಮ್ಮನೆ ಗೊತ್ತಿಲ್ಲ. ಆದರೆ ನಮ್ಮ ಬೀದರ್ ಜನತೆಗೆ ನಾನು ಒಂದು ಕರೆಯನ್ನು ಕೊಡ್ತೀನಿ. ಈ ಮಾಸ್ಟರ್ ಮೈಂಡ್ ಟ್ರೈನಿಂಗನ್ನು ಎಲ್ಲರೂ ತೊಗೊಳ್ಬೇಕು, ನಮ್ಮ ಬದುಕಿನಲ್ಲಿ ಶಾಂತಿ ಸಮಾಧಾನ ನೆಮ್ಮದಿಯನ್ನು ಪಡ್ಕೊಳ್ಬೇಕು ಅಂತ ಹೇಳ್ತೀನಿ. ಆಧ್ಯಾತ್ಮಿಕವಿದೆ, ಆಮೇಲೆ ವೈಜ್ಞಾನಿಕವಾಗಿದೆ, ಪ್ರತಿಯೊಂದು ಇದೆ. ಈ ನಮ್ಮ ನವ ಪೀಳಿಗೆ ಏನು ಮಾಡ್ತಾ ಇದ್ರೆ, ಭಾಳ ಹಾಳಾಗ್ತಾ ಇದ್ದಾರೆ. ಈ ಟ್ರೈನಿಂಗನ್ನು ತೊಗೊಂಡ್ರೆ ಮಕ್ಕಳು ತಮ್ಮ ಬದುಕನ್ನು ಸುಂದರಗೊಳಿಸ್ಕೊಳ್ಬೋದು ಅಂತ ನಾನು ಹೇಳ್ತೀನಿ. ಮಕ್ಕಳಲ್ಲಿಂದ ಮುದುಕರವರೆಗೆ ಎಲ್ಲರಿಗೂ ಇದು ಬಹಳ ಪ್ರಯೋಜನಕಾರಿಯಾಗಿರುವಂಥ ಒಂದು ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಇದೆ. ದಯಮಾಡಿ ಈ ತರಬೇತಿಯನ್ನು ತಾವು ಎಲ್ಲರೂ ತಗೊಳ್ಬೇಕು ಅಂತ ಹೇಳ್ತಾ ನಾನು 2 ಮಾತುಗಳಿಗೆ ಇಲ್ಲಿಗೆ ವಿರಾಮವನ್ನು ನೀಡುತ್ತೇನೆ.